ಕೊಡಚಾದ್ರಿ ಪಶ್ಚಿಮ ಘಟ್ಟಗಳ ಸರಣಿಯಲ್ಲಿ ಕಾಣಸಿಗುವ ಸುಂದರ ಶಿಖರ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಾಗೋಡಿ ಎಂಬ ಗ್ರಾಮಕ್ಕೆ ಸೇರಿದ ಈ ಪರ್ವತ ಶ್ರೇಣಿ ಸಾವಿರಾರು ಪ್ರವಾಸಿಗರ ಭಕ್ತಾದಿಗಳ ಅಚ್ಚುಮೆಚ್ಚಿನ ಜಾಗ. ಅದರಲ್ಲೂ ಕರ್ನಾಟಕ ಮತ್ತು ಕೇರಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ತಾಣ. ಇಲ್ಲಿಂದ ಸುಮಾರು 21 ಕಿಲೋಮೀಟರ್ ಅಂತರದಲ್ಲಿ ಪ್ರಖ್ಯಾತ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವಿದೆ. ಕೊಡಚಾದ್ರಿ ಶಿಖರ ದಟ್ಟವಾದ ಕಾಡು, ವೈವಿಧ್ಯಮಯ ಸಸ್ಯ ವಿಭಾಗಗಳು ಹಾಗೂ ಅಳಿವಿನಂಚಿನಲ್ಲಿರುವ ವಿವಿಧ ಪ್ರಾಣಿ ವರ್ಗಗಳನ್ನು ಹೊಂದಿರುವ ಮಹತ್ವಪೂರ್ಣ ತಾಣ. ಹಿಂದಿನ ದಿನ ರಾತ್ರಿ ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರ ದರ್ಶನ ಮಾಡಿ ಸಾರ್ಥಕ್ಯರಾದ ನಮ್ಮ ಗೆಳೆಯರ ತಂಡ ಮರುದಿನ ಬೆಳಗ್ಗೆ ಕೊಡಚಾದ್ರಿಗೆ ಹೊರಟಿತ್ತು. ಕೊಡಚಾದ್ರಿ ಶಿಖರದ ತುತ್ತ ತುದಿಗೆ ತೆರಳಲು ರೆಡಿಯಾಗಿತ್ತು. ಈ ಶಿಖರದಲ್ಲಿ ನಿಂತು ಸೂರ್ಯೋದಯ ನೋಡುವ ಆಸೆ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಸರ್ವಜ್ಞ ಪೀಠವನ್ನು ತಲುಪಿ ಸುತ್ತಲಿನ ಬೃಹತ್ ಹಸಿರು ರಾಶಿಯನ್ನು ನೋಡುತ್ತಾ ಎಲ್ಲವನ್ನ ಸ್ವಲ್ಪ ಹೊತ್ತು ಮರೆಯುವ ಮನಸ್ಸು. ಎಲ್ಲರಲ್ಲೂ ಒಂಥರ ಹೊಸ ಹುರುಪು. ವೀಕ್ಷಕರೇ, ಗೈಸಾನ್ ವೀಲ್ಸಿನ ಇಂದಿನ ಸಂಚಿಕೆಯಲ್ಲಿ ಕೊಡಚಾದ್ರಿಯ ಸೌಂದರ್ಯವನ್ನು ಜೊತೆಗೆ ನಮ್ಮ ಪ್ರಯಾಣದ ರೋಚಕ ಚಿತ್ರಣವನ್ನು ತೋರಿಸಲಿದ್ದೇವೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಾಣಸಿಗುವ ಕೊಡಚಾದ್ರಿಯ ಶಿಖರ ತಲುಪಲು ಕಡಿದಾದ ಹಾರುವ ಏರು ತಗ್ಗಿನ ಮಣ್ಣಿನ ರಸ್ತೆ. ಈ ರಸ್ತೆಯಲ್ಲಿ ಜೀಪಿನ ಪ್ರಯಾಣ, ಏರುತ್ತಾ ಇಳಿಯುತ್ತಾ ಕಲ್ಲುಗಳ ಮೇಲೆ ಹಾರುತ್ತಾ ಡ್ರೈವರ್ ಅಣ್ಣನನ್ನೇ ದೇವರು ಅಂತ ನಂಬಿ ಉಸಿರು ಬಿಗಿ ಹಿಡಿದು ಸಾಗುವ ಈ ಪ್ರಯಾಣ ಒಂದು ವಿಭಿನ್ನ ಅನುಭವ. ಚಾರಣ ಮೂಲಕವೂ ಈ ಶಿಖರವನ್ನು ತಲುಪಬಹುದು. ಆದರೆ ಹೊಸ ಅನುಭವಕ್ಕಾಗಿ ನಾವೆಲ್ಲರೂ ಕೂಡ ಜೀಪಿನ ಪ್ರಯಾಣವನ್ನ ಆರಿಸಿದೆವು. ಮಹೀಂದ್ರ ಮೇಜರ್ ಜೀಪಿನಲ್ಲಿ ಕುಳಿತ ನಮ್ಮ ಪ್ರಯಾಣ ಕೊಡಚಾದ್ರಿಯ ಕಡೆಗೆ ಹೊರಟಿತು. ಪ್ರಾರಂಭದಲ್ಲಿ ಬಹಳ ಆರಾಮದಾಯಕವಾದ ಪ್ರಯಾಣ. ಬರಬರುತ್ತಾ ನಾವು ಸೀಟಿನ ಮೇಲಂತೂ ಇರಲೇ ಇಲ್ಲ. ಜೀಪಿನೊಳಗೆ ನಮ್ಮ ಹಾರಾಟ ಚೀರಾಟ. ಕೆಲವು ಕಡೆ ಕಡಿದಾದ ರಸ್ತೆಯಲ್ಲಿ ಓರೆ ಓರೆಯಾಗಿ ಜೀಪು ಸಾಗುವಾಗ ಎದೆಯೊಳಗೆ ಚಿಟ್ಟೆ ಹಾರಿದ ಅನುಭವ. ಕಲ್ಲು ಬಂಡೆಯ ರಸ್ತೆಯ ಮೇಲೆ ಜೀಪು ಒಂದೇ ಸಮನೆ ಹಾರುತ್ತಾ ಸಾಗುವಾಗ ಉಸಿರು ಬಿಗಿ ಹಿಡಿದು ಗಟ್ಟಿಯಾಗಿ ಕೂತು ಸರಿದಾರಿ ಬಂದಾಗ ಅಬ್ಬಾ ಬದುಕಿದೆ ಬಡ ಜೀವವೇ ಅನ್ನುವ ನಿರಾಳತೆ. ಹೀಗೆ ಅಲ್ಲಿನ ಸುತ್ತಮುತ್ತಣ ಚಿತ್ರಣಗಳನ್ನು ಕಣ್ತುಂಬಿಕೊಂಡು ಸಾಗ್ತಾ ಇದ್ವಿ. ಅಂದಹಾಗೆ ಈ ದಾರಿಯಲ್ಲಿ ಜೀಪು ಓಡಿಸಲು ಸಾಕಷ್ಟು ತರಬೇತಿ ಕೂಡ ಅಗತ್ಯ. ಬಹಳಷ್ಟು ಪರಿಣಿತ ಡ್ರೈವರ್ಗಳನ್ನು ನಾವಿಲ್ಲಿ ಕಾಣಬಹುದು. ಎದುರಿನಿಂದ ಬರುವ ಜೀಪುಗಳಿಗೆ ದಾರಿ ಕೊಡುತ್ತಾ ಸಣ್ಣ ಹಾದಿಯಲ್ಲಿ ಸಾಹಸ ಮಾಡಲು ಗಟ್ಟಿ ಹೃದಯವೇ ಬೇಕು. ಕೊಡಚಾದ್ರಿಯನ್ನು ತಲುಪುವಷ್ಟರಲ್ಲಿ ಸೂರ್ಯ ತನ್ನ ಹೊಂಗಿರಣ ಬೀರುತ್ತಾ ನಮಗಾಗಿಯೇ ಕಾಯುತ್ತಿದ್ದ ಅಂತ ಅನಿಸ್ತಾ ಇತ್ತು. ಕೊಡಚಾದ್ರಿಯಲ್ಲಿ ಸೂರ್ಯೋದಯ ನೋಡಿದ ನಮಗೆ ಎಲ್ಲಿಲ್ಲದ ಖುಷಿ. ಇದೊಂದು ಅಪೂರ್ವ ಅನುಭವವೇ ಸರಿ. ಕೊಡಚಾದ್ರಿಯ ಮೂಲಸ್ಥಾನ ಎಂಬ ಜಾಗದವರೆಗೆ ಜೀಪಿನ ಪ್ರಯಾಣ ಲಭ್ಯವಿದೆ. ಇಲ್ಲಿ ಪ್ರವಾಸಿಗರು ಬಂದು ಉಳಿಯಲು ನಿರ್ಮಿಸಿದ ಸಣ್ಣ ಬಂಗಲೆ ಕೂಡ ಇದೆ. ಹಾಗೆಯೇ ಇಲ್ಲಿ ಮೂಕಾಂಬಿಕೆ ದೇವಿಯ ದೇವಳವೊಂದನ್ನು ಕಾಣಬಹುದು. ನಂತರ ಇಲ್ಲಿಂದ ನಾವು ಶಿಖರದ ತುತ್ತ ತುದಿಯನ್ನು ತಲುಪಲು ಸುಮಾರು 2 ಕಿಲೋಮೀಟರ್ ಏರು ಹಾದಿಯ ಟ್ರೆಕ್ಕಿಂಗ್ ಮೂಲಕ ಸಾಗಬೇಕು. ಶಿಖರದ ತುದಿಯಲ್ಲಿ ಸಂಪೂರ್ಣ ಕಲ್ಲಿನಿಂದ ನಿರ್ಮಿತವಾದ ಸರ್ವಜ್ಞ ಪೀಠವಿದೆ. ಆದಿಶಂಕರರು ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ ಜಾಗವಿದು. ಈ ಬೆಟ್ಟದ ತುದಿಯಲ್ಲಿ ಒಂದಷ್ಟು ಹೊತ್ತು ಕುಳಿತ ನಮಗೆ ಸ್ವರ್ಗದ ಅನುಭವ ಸಿಕ್ಕಿತ್ತು. ಸ್ವಚ್ಛ ಪ್ರಕೃತಿಯ ಶಕ್ತಿಯೇ ಅಂತಹದ್ದು. ಇನ್ನು ಚಲನಚಿತ್ರ ನಿರ್ಮಾಪಕರಿಗೆ ಈ ಜಾಗ ಬಹಳನೇ ಫೇವ್ರೇಟ್ ಪ್ಲೇಸ್. ಕನ್ನಡದ ಗಾಳಿಪಟ ಚಿತ್ರದ ನದೀಮ್ ಧೀಮ್ತನ ಹಾಡಿನ ಚಿತ್ರೀಕರಣ ಕೂಡ ಕೊಡಚಾದ್ರಿಯ ಬೆಟ್ಟದಲ್ಲಿ ಚಿತ್ರೀಕರಣವಾಗಿದೆ.
ಅದೇ ರೀತಿ ಮಲಯಾಳಂನ ಅರವಿಂದಂಟೆ ಅತಿಥಿಗಳು ಎಂಬ ಪ್ರಖ್ಯಾತ ಚಿತ್ರದ ಬಹುತೇಕ ದೃಶ್ಯಗಳು ಕೂಡ ಕೊಲ್ಲೂರು ದೇವಳ ಹಾಗೂ ಕೊಡಚಾದ್ರಿಯ ಪರಿಸರದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ವೀಕ್ಷಕರೇ, ಜೀವನದಲ್ಲಿ ಒಂದು ಬಾರಿಯಾದರೂ ಈ ಜಾಗಕ್ಕೆ ಭೇಟಿ ನೀಡೋದನ್ನ ಮರಿಬೇಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ವಿಡಿಯೋದ ಜೊತೆಗೆ ಸಿಗ್ತೀವಿ. ನಮಸ್ಕಾರ.